बेळगावी महानगर पालिके चुनावणे टिकेट हंचिके विचारदल्लि लिंगायत समुदायक्के बीजेपी कांग्रेस मत्तु जेडीएस मूरु पक्षगळु अन्याय माडिवे एंब कूगु केळिबंदिदे। अल्लदे मूरु पक्षगळिगू तक्क पाठ कलिसलु लिंगायतरु निर्णय कैगोंडिद्दारे एन्नलागुत्तिदे। हौदु, बुधवार सायंकाल शिवबसवनगरदल्लिरुव लिंगायत भवनदल्लि सभे नडेसिद लिंगायत मुखंडरु पालिके चुनावणेयल्लि तमगाद अन्यायद कुरितु विस्तृतवागि चर्चे नडेसिदरु। तम्मन्नु कडेगणिसिरुव बिजेपि कांग्रेस मत्तु जेडीएस पक्षगळिगे नम्म शक्ति एनु अंत तोरिसबेकेंदु आक्रोश व्यक्तपडिसिदरु। अदरल्लियू बीजेपी विरुद्ध तीव्र असमाधान होरहाकिरुव लिंगायत युव मुखंडरु शासकराद अभय पाटील अनिल बेनके नमगे अन्याय माडिद्दारे एंदु किडिकारिदरु। ई सभेयल्लि राजीव टोपण्णवर चेतन अंगडि महांतेश वक्कुंद सुजीत मुळगुंद अन्नासाहेब देसाई मल्लिकार्जुन सत्तिगेरी अरविंद पाटील सेरिदंते इन्नितररु ಭಾಗಿಯಾಗಿದ್ರು। ಈ ಸಂಬಂಧ ಮಾಧ್ಯಮಗಳ ಜೊತೆ ಮಾತನಾಡಿದ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ರತ್ನಪ್ರಭಾ ಬೆಲ್ಲದ್, ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಪಾಲಿಕೆ ಚುನಾವಣೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಅನ್ಯಾಯವಾಗಿದೆ। ದಕ್ಷಿಣ ಕ್ಷೇತ್ರದಲ್ಲಿ ಒಂದೇ ಸೀಟು ಕೊಟ್ಟಿದ್ದಾರೆ, ಉತ್ತರದಲ್ಲಿ 5 ಸೀಟು ಕೊಟ್ಟಿದ್ದಾರೆ। ಉತ್ತರದಲ್ಲಿ 80,000, ದಕ್ಷಿಣ ಕ್ಷೇತ್ರದಲ್ಲಿ 30,000 ನಮ್ಮ ಸಮಾಜದ ಮತದಾರರಿದ್ದಾರೆ। ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೂರು ಪಕ್ಷಗಳಿಂದ ನಮಗೆ ಅನ್ಯಾಯವಾಗಿದೆ। ಕಾಂಗ್ರೆಸ್ ನವರು 10 ಸೀಟ್ ಕೊಟ್ಟಿದ್ದಾರೆ, ಬಿಜೆಪಿ ಅವರು 6 ಸೀಟ್ ಕೊಟ್ಟಿದ್ದಾರೆ ಎಂದು ತಮ್ಮ ಅಸಮಾಧಾನ ಹೊರಹಾಕಿದ್ರು। ಒಟ್ಟಿನಲ್ಲಿ ಲಿಂಗಾಯತ ಮುಖಂಡರು ತಮಗಾದ ಅನ್ಯಾಯದ ವಿರುದ್ಧ ಮೂರು ಪಕ್ಷಗಳ ವಿರುದ್ಧ ಬಹಿರಂಗವಾಗಿ ಸಮರ ಸಾರಿದ್ದು ಚುನಾವಣೆಯಲ್ಲಿ ಇದು ಎಷ್ಟರ ಮಟ್ಟಿಗೆ ಮೂರು ಪಕ್ಷಗಳಿಗೆ ಎಫೆಕ್ಟ್ ಆಗುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ। ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಹೇಶ್ ದೊಡ್ಡಮನಿ ಹಾಗೂ ಚಂದ್ರಶೇಖರ್ ಜಿರಂಕಳಿ, ಈಶ್ವರ್ ಚಚಡಿ, ಮಲ್ಲಿಕಾರ್ಜುನ್ ಜಿರಂಕಳಿ, ಗಂಗಾಧರಯ್ಯ ಕಿರೆಮಠ್, ಈರಪ್ಪ ಬೆಂಗಳೂರು ಹಾಗೂ ಅಶೋಕ್ ಜಿರಂಕಳಿ, ಪ್ರಭಾಕರ್ ಬನ್ಕಾರ್ ಮತ್ತು ಪರಮೇಶ್ ಚಿಕ್ಕಮಠ್ ಉಪಸ್ಥಿತರಿದ್ದರು। ಬೆಳಗಾವಿ ಮಹಾನಗರ ಮತ್ತು ತಾಲೂಕಾ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು ಹತ್ತಿಕ್ಕುತ್ತಿರುವ ಪ್ರಯತ್ನವನ್ನು ವಿರೋಧಿಗಳು ಅತ್ಯಂತ ಯೋಜನಾಬದ್ಧವಾಗಿ ಮಾಡುತ್ತಿರುವರು। ಬೆಳಗಾವಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಶರಣರು ಸರಿಸುಮಾರು 3.5 ಲಕ್ಷದಿಂದ 4 ಲಕ್ಷ ಜನಸಂಖ್ಯೆ ಹೊಂದಿರುವರನ್ನು ಅಂದಾಜಿಸಲಾಗಿದೆ। ಅನುಪಾತ ಮತ್ತು ಸಂಪಾತದಲ್ಲಿ ರಾಜಕೀಯ ಪಕ್ಷಗಳು ಬೆಳಗಾವಿ ಮಹಾನಗರ ಪಾಲಿಕೆ ಅಧ್ಯಕ್ಷರನ್ನು ಯಟಗೇರಿ ಇತರೂ ಕೂಡ ಸರಿಯಾಗಿ ಹಂಚಿಕೆ ಮಾಡದೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ರೀತಿ ರಾಜಕಾರಣಿಗಳು ನಡೆಸುತ್ತೋಸ್ತಾರೆ ಅಂತ ಬಹುಜನಗಳಿಂದ ಕಣ್ಣಿಗೆ ಕಾಣಿಸಿದೆ। ಸತ್ಯವಾಗಿದೆ, ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ 88,000 ಮತದಾರರಿದ್ದು ಹಾಗೂ ದಕ್ಷಿಣ ಕ್ಷೇತ್ರದಲ್ಲಿ 36,000 ಮತದಾರರು ಇರುವುದನ್ನು ತಿಳಿಯಲ್ಪಟ್ಟಿದೆ। ಆದ್ದರಿಂದ ವಿರೋಧಿಗಳು ಇದರೊಟ್ಟಿಗೆ ವೀರಶೈವ ಲಿಂಗಾಯತ ರಾಜಕಾರಣಿಗಳನ್ನು ಹಾಗೂ ಸರ್ಕಾರ ಮತ್ತು ಅಸಹಕಾರೇತರ ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡುತ್ತಿರುವವರನ್ನು ಹಕ್ಕುತ್ತಿರುವವರು ಹತ್ತಿಕ್ಕುತ್ತಿರುವವರು ದಬ್ಬಾಳಿಕೆ ಮಾಡುತ್ತಿರುವವರು ಹಾಗೂ ಧಮಕಿ ಕೊಡುವುದು, ಪುಡಾರಿಗಳಿಂದ ಕಿರುಕುಳ ಕೊಡಿಸುವುದು, ಯಾವುದೇ ಒಂದು ರೀತಿಯಲ್ಲಿ ತಿರಂಗ ಕಟ್ಟುವುದು ಅತ್ಯಂತ ಯೋಜನಾಬದ್ಧವಾಗಿ ರಾಜಕೀಯ ಮತ್ತು ವೀರಶೈವ ಲಿಂಗಾಯತ ಧರ್ಮದ ವಿರೋಧಗಳು ನಡೆಸಿರುವುದು। ನಾಡಿನ ಬಹುಸಂಖ್ಯಾತ ವೀರಶೈವ ಲಿಂಗಾಯತವನ್ನು ದೂರಿಡುವುದು ಮತ್ತು ನಿಜವಾಗಿ ಇದು ನಾಡಿನ ಅತ್ಯಂತ ದುರದೃಷ್ಟಕರವಾದ ಸಂಗತಿಯಾಗಿದೆ। ಯಾವ ಯಾವ ಕ್ಷೇತ್ರಗಳಲ್ಲಿ ವೀರಶೈವ ಲಿಂಗಾಯತರಿಗಿರುವ ಅಂಥ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳನ್ನು ಚುನಾವಣೆ ಕಣಕ್ಕೆ ಇಳಿಸಿರುವುದೆಂದು ತಿಳಿಯಲ್ಪಟ್ಟಿದ್ದು, ರಾಜಕಾರಣಿಗಳು ಹಾಗೂ ರಾಜಕೀಯ ಪಕ್ಷಗಳು ಇದೇ ಪ್ರವೃತ್ತಿ ಮುಂದುವರೆಸಿದರೆ ಮುಂದಿನ ದಿನಗಳಲ್ಲಿ ಸಮಸ್ತ ವೀರಶೈವ ಲಿಂಗಾಯತ ಸಮುದಾಯಗಳಿಗೆ ಅತ್ಯಂತ ಯೋಜನಾಬದ್ಧವಾಗಿ ತಕ್ಕ ಶಾಸ್ತಿ ಮಾಡಲಾಗುವುದು ಎಂದು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ವತಿಯಿಂದ ತೀವ್ರತರವಾಗಿ ಎಚ್ಚರಿಸುವುದು। ನಮ್ಮ ಗುರು ಹಿರಿಯರು ಶ್ರೀಗಳು ಪಂಚಾಯತಿಯರು ಮಠಮಾನ್ಯಗಳು ಹಾಗೂ ವೀರಶೈವರು ಬಸವಣ್ಣವರು ಹಾಗೂ ಬಸವಾದಿ ಶಿವಚಂದ್ರ ಕಾಲದಿಂದಲೂ ಸ್ವತಂತ್ರಪೂರ್ವ ಮತ್ತು ನಂತರದಿಂದಲೂ ಎಲ್ಲ ಅನ್ಯರ ದಬ್ಬಾಳಿಕೆ ತೊಂದರೆಗಳನ್ನು ಸಹಿಸಿಕೊಂಡು ಯಾವುದೇ ಯೋಜನೆ ಸೌಲಭ್ಯ ಹಕ್ಕು ಮೀಸಲಾತಿ ಅನುದಾನ ಮಾನ್ಯತೆಗಳಲ್ಲಿದೆ ಇದಿಲ್ಲದೆ ಅಭಿಮಾನದಿಂದ ಶಿವಚಂದ್ರರು ಬದುಕುತ್ತಿರುವರು। ವೀರಶೈವ ಲಿಂಗಾಯತ ಧರ್ಮದ ವಿರೋಧಿಗಳು ಹಾಗೂ ರಾಜಕಾರಣಿಗಳು ಅತ್ಯಂತ ಜಾಗರೂಕತೆಯಿಂದ ನಡೆದುಕೊಳ್ಳುವುದು ಒಳಿತು। ಅಭಿಮಾನಿ ಬಹುಸಂಖ್ಯಾತ ವೀರಶೈವ ಲಿಂಗಾಯತ ಧರ್ಮದವರು ಈಗ ಎಲ್ಲರೂ ಒಗ್ಗಟ್ಟಾಗಿ ಅತ್ಯಂತ ಜಾಗೃತವಾಗಿದ್ದಾರೆ। ನಮ್ಮ ಸ್ವಾಭಿಮಾನದ ಕಟ್ಟು ಬಂದರೆ ಭವಿಷ್ಯದ ವಿರೋಧಿಗಳು ದಿನಗಳಲ್ಲಿ ವಿರೋಧಿಗಳು ತಮ್ಮ ಭವಿಷ್ಯದ ರಾಜಕೀಯ ಹಾಗೂ ಉಜ್ವಲ ಕನಸುಗಳು ಮುಚ್ಚಿನವರಾಗುವುದು ಇದು ಸತ್ಯ। ವೀರಶೈವ ಲಿಂಗಾಯತ ಧರ್ಮದ ವಿರೋಧಿಗಳು ತುಂಬ ಎಚ್ಚರಿಕೆಯಿಂದ ತಮ್ಮ ನಡವಳಿಕೆಗಳನ್ನು ಬದಲಾಯಿಸಿಕೊಳ್ಳುವುದು ಎಂದು ವೀರಶೈವ ಲಿಂಗಾಯತ ರಾಷ್ಟ್ರೀಯ ಸಂಘಟನೆಯ ಎಚ್ಚರಿಸಿದೆ। ವೀಕ್ಷಕ
ಕೇಳುಗರೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.